ಎಲ್ಲರಿಗೂ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಎಲ್ಲ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಈಗಾಗಲೇ ಮಾಜಿ ಮಂತ್ರಿಗಳು ಆಗಿರುವಂಥ ರೇವಣ್ಣ ಕೊಳಮಗಿ ಅವ್ರಿಗೆ ಮದುವೆ ಮಾಡಿಕೊಂಡು ನಾನು ಕಾಳೆಯವರು ಕೂಡ ಇದ್ದಾರೆ, ಅವ್ರು ಮದುವೆ ಮಾಡ್ಕೊಂಡು ಇರ್ತಕ್ಕಂಥ ಎಲ್ಲ ಮುಖಂಡರಲ್ಲಿ ಮತ್ತು ವಿಶೇಷವಾಗಿ ಇಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಬಂದಿರುವಂತಹ ಎಲ್ಲ ನೀಲ್ಕಂಠ ಮುಖ್ಯ ಅವರ ಒಂದು ಅಭಿಮಾನಿಗಳಿಗೆ ಎಲ್ಲರೂ ಕೂಡ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇವತ್ತು ಈ ಒಂದು ಕಾರ್ಯಕ್ರಮ ಏನು ಆಯೋಜನೆ ಆಗಿದೆ ಇದೇನು ತೋರಿಸ್ತದೆ ಅಂದರೆ ಬಹುಶಃ ಯಾವ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರಲಿಲ್ಲ, ಆದರೂ ಕೂಡ ಜನರ ಮಧ್ಯದಲ್ಲಿ ಇದ್ದು ಜನರ ಜೊತೆ ಬೆರೆತು ಸುಮಾರು ಒಂದು 20 ವರ್ಷದಿಂದ ಜನರ ಮಧ್ಯೆ ಇರ್ತಕ್ಕಂಥ ಒಂದು ಕೆಲಸ ಕಾರ್ಯವನ್ನು ಇವತ್ತು ಏನು ನಮ್ಮ ನೀಲ್ಕಂಠ ಮುದ್ದೆಯವರು ಮಾಡಿದ್ದಾರೆ, ಆ ಒಂದು ಕಾರಣದಿಂದ ಸಹಸ್ರ ಸಂಖ್ಯೆಯಲ್ಲಿ ಅವರ ಒಂದು ಅಭಿಮಾನಿಗಳು ಎಲ್ಲರೂ ಕೂಡ ಇವತ್ತಿನ ದಿವಸ ಇಲ್ಲಿ ಬಂದಿದ್ದಾರೆ. ಅವ್ರು ಹೆಂಗಿದ್ದಾರೆ ಅಂದರೆ ಬಹುಶಃ ನಂಗೆ ತಿಳಿದಿರುವಂತೆ ಹಿಂದೆ ಇರ್ತಕ್ಕಂಥ ಅವರ ಒಂದು ಹುಟ್ಟುಹಬ್ಬ ನಿಮಿತ್ತವಾಗಿ ಆಗಿರುವಂಥ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಮಾಡಿದ್ರೆ ರಾತ್ರಿ 11-12 ಗಂಟೆ ತನಕ ಜನ ಇದ್ರು. ಸತತವಾಗಿ ಎಲ್ಲ ಕಡೆಯಿಂದ ಕೇವಲ ಒಂದೇ ಮತಕ್ಷೇತ್ರ ಅಂತ ಅಂದರೆ ಎಲ್ಲ ಭಾಗದಿಂದ ಎಲ್ಲ ಜನರು ಕೂಡ ಇನ್ನೊಂದು ದಿವಸ ಬಂದಿದ್ದಾರೆ. ಇವತ್ತು 1 ನವೆಂಬರ್ ಅಂದರೆ ಇಡೀ ನಮ್ಮ ಕನ್ನಡ ರಾಜ್ಯೋತ್ಸವ ಬಹಳ ಪ್ರಾಮುಖ್ಯವಾದ ದಿನ, ಪ್ರತಿಯೊಬ್ಬ ಕನ್ನಡಿಗರಿಗೆ ಇರ್ತಕ್ಕಂಥ ಪ್ರಾಮುಖ್ಯವಾದ ದಿನ. ಹಾಗೂ ಚಿರಂಜೀವಿ ಪೂಜಾ ಇವರು ಅಪ್ಪ ಅವರು ಕೂಡ ಶಂಭಸಪ್ಪ ಅಪ್ಪ ಅವರು ಕೂಡ ಬರೋರಿದ್ದಾರೆ. ಅವರು ಹುಟ್ಟಹಬ್ಬ ಅವರು 7ನೇ ಒಂದು ಹುಟ್ಟಹಬ್ಬ ಅಥವಾ 53ನೇ ಒಂದು ಹುಟ್ಟಹಬ್ಬ ಏನಿದೆ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಈ ಕಾರಣ ಅವರು ಸತತವಾಗಿ ಯಾವಾಗಲೂ ಕೂಡ ಜನರ ಮಧ್ಯೆ ಇರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ನೀಲ್ಕಂಠರಾವ್ ಮುಲ್ಗೆ ಅಂದರೆ ಇವತ್ತು ಅವರು ದಿವಂಗತ ನಮ್ಮ ತಂದೆಯವರಾಗಿರುವಂತಹ ಧರಮ್ ಸಿಂಗ್ ಸಾಹಬ್ರ ಅತಿ ಆತ್ಮೀಯರು. ಮತ್ತು ಅದೇ ರೀತಿಯಿಂದ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಅವರು ಕೂಡ ಬಹಳ ಆತ್ಮೀಯರು, ಬಹಳ ಚಾತಿಯವರು. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರಿಗೆ ಒಂದು ಒಳ್ಳೆಯ ಹುದ್ದೆ ಸಿಗ್ತದೆ ಅಂತ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ದೇವರಲ್ಲೂ ಕೂಡ ನಾನು ಕೇಳ್ಕೊಳ್ತೀನಿ, ಅವರು ಮಾಡಿರುವಂಥ ಒಂದು ಕೆಲಸ ಬಹುಶಃ ಇವತ್ತು ನಾವು ನೋಡ್ತಾ ಇದ್ದೀವಿ ಇಡೀ ಒಂದು ಭಾಗದಲ್ಲಿ ಪ್ರತಿಯೊಂದು ಅವ್ರದ್ದು ಒಂದು ಸಣ್ಣ ಕಾರ್ಯಕ್ರಮ ಇದ್ರೂ ಕೂಡ ಅವ್ರು ಹೋಗ್ತಾರೆ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಅವರು ಭಾಗಿಯಾಗ್ತಾರೆ. ಯಾಕಂದರೆ ಜನರಿಗೆ ಅದೇ ಬೇಕಾಗ್ತದೆ, ಏನಾದರೂ ಒಂದು ಕೆಲಸ ಇದ್ದರೂ ಕೂಡ ಜನ ಮಧ್ಯೆ ಇರಬೇಕು, ಅವ್ರು ಮಾಡಬೇಕಂತ ಅವ್ರು ಒಂದು ಕೆಲಸ ಮಾಡ್ತಾರೆ. ಅವ್ರು ಹೆಂಗಿದ್ದಾರೆ ಅಂದರೆ 24x7 365 ಡೇಸ್ ಯಾವಾಗಲೂ ಕೂಡ ಜನರಿಗೆ ಒಂದು ಸ್ಪಂದಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರಿಗೂ ಕೂಡ ಪಕ್ಷದ ವತಿಯಿಂದ ಎಲ್ಲ ನಮ್ಮ ಪಕ್ಷ ಎಲ್ಲ ವರಿಷ್ಠರ ವತಿಯಿಂದ ಒಳ್ಳೆಯದಾಗ್ತದಂತ ನಾನು ಅವ್ರಿಗೆ ಶುಭವನ್ನು ಹಾರಿಸಿ ಮಾತನಾಡಿದ 50ನೇ ಸಮಾರಂಭದ ಸಾನ್ನಿಧ್ಯ ದಿವಸದ ಎಲ್ಲ ಪ್ರಮುಖ ಪೂಜೆ ಗುರುಗಳ ಪಾದಕ್ಕೆ ಕೋಟಿ ನಮಸ್ಕಾರ ಸಲ್ಲಿಸಿ ಅಭಿನೇತ ಗಂಡಗಟ್ಟಿನಲ್ಲಿ ಭಾರತಕ್ಕೆ ಬೆಳಕಾಗಿದ್ದ ಧರ್ಮ ಸಿಂಗ್ ಸಾಹೇಬರ ಸ್ವತಂತ್ರವಾದಂತಹ ಅಜಯ್ ಸಿಂಗ್ ಸಾಹೇಬ್ರೆ ವೇದಿಕೆ ನಿಮಿತ್ತ ಎಲ್ಲ ರಾಜಕೀಯ ಗಣ್ಯಮಾನ್ಯರೇ ಇಲ್ಲಿ ಬಂದಂತಹವ್ರೆ ಇವತ್ತು ಭಾಳ ಏನು ನಾನು ರಾಜಕೀಯ ಮಾತಾಡಲ್ಲ. ಬಿಡಪ್ಪ ಅವರು ಗೊತ್ತಾಗಿದ್ದಾರೆ ಅದಕ್ಕೆ ಸಮಯ ಆಗಬೇಕಪ್ಪ. ಅದಕ್ಕೆ ನೀಲ್ಕಂಠರಾವ್ ಮುಂದೆ ಸರ್ಕಾರ ಪಕ್ಷದ ನಿಷ್ಠಾವಂತ ಭಾಳ ದಿವಸದ ಸಂಪರ್ಕ ಇದೆ ಅವರಿಗೆ, ನಮ್ಗೆ ನಾವು ಅಧಿಕಾರದಾಗ ಇದ್ದರೂ ಕೂಡ ಆ ಟೈಮಲ್ಲಿ ಸಂಪರ್ಕ ಬೆಳಗ್ಗೆ ಬೀಗರು ನೆಟ್ರಂತ ಸರಳ ಸ್ವಭಾವದವರು ಅವ್ರು. ಹ್ಯಾಂಗಾರಪ್ಪ ಅಂದ್ರೆ ನಮ್ಮ ಊಟ ಭಾಷಾದ ಗುರುಗಳು ಬೆಳಿಬೇಡ್ದು ನನಗೆ ನವಣೀತೆನೆ ಅಪ್ಪಡೆ ಸಜ್ಜಿತೇನೆ ಅಪ್ಪಡೆ ಇಲ್ಲ, ಹಂಗ ಸರಳ ಸ್ವಭಾವದವರಿದ್ದಾರೆ. ಆದರೆ ಎಲ್ಲ ಗುರುಗಳಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ, ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ರಡಿಯಪ್ಪ ಅವರಿಗೆ. ಇವರಿಗೆ ಒಂದ್ಸಲ MLA ಮಾಡೋ ಆಶೀರ್ವಾದ ಮಾಡಬೇಕಂತ ಹೇಳ್ಕೊಳ್ತೀನಿ. ಅನುಭವ ಅದ ರಾಜಕೀಯದು ಏನ್ ಮಾಡ್ತೀರಿ ನನಗೆ ಗೊತ್ತದ. ಟಿಕೆಟ್ನು ಕೊಡಿಸ್ತೀರಿ, 600 ತರ್ತೀರಿ, ಇಲ್ಲ ಟಿಕೆಟ್ನು ಕಟ್ ಮಾಡ್ತೀರಿ, ಮನೆಯನ್ನು ಕಳಿಸ್ತೀರಿ ನೀವು.
سرد سباق دارا يوتر وطبع سرقة أنا أشاهد أن 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 أنا أ